नमस्कार 24x7 कर्नाटक.com ಗೆ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಜಗದೀಶ್ ಭಂಡಾರಿ ಸರ್ ತಾವು ಯಾವ ಗ್ರಾಮ ಪಂಚಾಯತಿನ ಆಯ್ಕೆ ಆಗಿದ್ರಾ ಸರ್ ಬಿಕ್ನಿ ಗ್ರಾಮ ಪಂಚಾಯತಿ ಬಿಕ್ನಿ ಗ್ರಾಮ ಪಂಚಾಯತಿನ ಆಯ್ಕೆ ಆಗಿದ್ರಾ ಸರ್ ಈ ಪಾರ ಯಾವ ಪಕ್ಷದಿಂದ ಸಂಬಂಧ ಗುರುಸ್ಕೋತಾ ಇದ್ದೀರಾ ಸರ್ ಬಿಜೆಪಿನ ಗುರುಸ್ತಾ ಬಿಜೆಪಿಯಿಂದ ಸುಮಾರು ಎಷ್ಟು ವರ್ಷಗಳಿಂದ ಈ ರಾಜಕೀಯ ಜೀವನ ಒಡನಾಟ ಇಟ್ಕೊಂಡಿದ್ದೀರಾ ಸರ್ ತಾವು ಒಂದು 10 ವರ್ಷಗಳಿಂದ 10 ವರ್ಷಗಳಿಂದ ರಾಜಕೀಯ ಜೀವನ ಒಡನಾಟ ಇಟ್ಕೊಂಡಿದ್ದೀರಾ ಸರ್ ಈ ಬಾರಿ ತಮಗೆ ಟೋಟಲ್ ಔಟ್ ಎಷ್ಟು ಬಂದಿದೆ ಸರ್ ಈ ಸತಿ 345 ಓಟು 345 ಎಷ್ಟು ಅಂತರದಿಂದ ಗೆದ್ದೀರಾ ಸರ್ 240 ಓಟು ಅಂತರದಿಂದ 240 ಓಟು ಅಂತರದಿಂದ ಗೆದ್ದೀರಾ ಹೇಗೆ ಅನಿಸ್ತಿದೆ ಸರ್ ಮೊದಲ ಬಾರಿ ನಿಂತು ಇಷ್ಟು ಬಹುಮತದಿಂದ ಗೆದ್ದೀರಾ ಹೇಗೆ ಅನಿಸ್ತಿದೆ ಸರ್ ಖುಷಿ ಅನಿಸ್ತಿದೆ ಖುಷಿ ಅನಿಸ್ತಿದೆ ಸರ್ ನಾವು ಒಂದು ಈ ಸತ್ತ ಮನೆಗೆ ಹೋಗ್ತೀವಿ ಯಾರಾದರೂ ಆಪತ್ ಮನೆಯಲ್ಲ ಅಲ್ಲಿ ಹೋಗಿ ಹೆಲ್ಪ್ ಮಾಡ್ತೀವಿ ನಮ್ಮ ಗಾಡಿಯಲ್ಲಿ ಒಂದು 38 ಹೆಣ ಹಾಕಿದ್ದೀನಿ ಯಾರು ಬಾಡಿ ತಗೊಳ್ಳಿಲ್ಲ ಸೋದರದು ಹೆಣ ಹೋಗೋದು जन नमगे बेदा गणपति सेवा समिति गद्दे होलिके दारी मने दारी दारी कित्ले आमेले बूदगुंडी स्ट्रीट लाइट कोरे अली अब स्ट्रीट लाइट मत दारी वारी मत चल जो स्कूल मटम स्कूल स्कूल मुझे मटम नल्वत लक्ष मेले केस सर तम ग्राम मुख्यवाद समस्या तुम का समस्या मत अब नान मेबर फस्टली नम वाटरमैन सर बेरे कंट्राक्ट केस ना जोर में की बीस आवत्न नाने वाटरमैन के नाने तुम अभिवृद्धि केस अंदक तम ग्राम के मुख्यवाद उंटो इन हिंगल आगोद हिंगल नम केस पूर्ण आगोद ಅಂದ್ರೆ ಈ ಸರ್ಕಾರ ಬಿಜೆಪಿ ಸರ್ಕಾರ ಇತ್ತು ಇದ್ರು ನಮಗೆ ಬೇಕಾದಷ್ಟು ನಾವು ಹೇಳಿದಷ್ಟು ಬರಲಿಲ್ಲ ಅವರು ಸುವರ್ಣ ಗ್ರಾಮ ಕೊಡ್ತೀನಿ ಅಂತ ಹೇಳಿದ್ರು ಅಷ್ಟೊತ್ತಿಗೆ ಕುಮಾರಸ್ವಾಮಿ ಅವರು ಸೋತೋದ್ರು ಹಾಗಾಗಿ ಮಾಡ್ಲಿಕ್ಕೆ ಆಗಿಲ್ಲ ಅದಷ್ಟು ಮಾಡಿದೀವಿ ಸುಮಾರು ಎಷ್ಟು ಈ ವೃದ್ಧಾಪ್ಯ ವೇತನ ಇರಬಹುದು ಒಂದು 60-70 ಜನಕ್ಕೆ ಮಾಡಿಸ್ಕೊಟ್ಟಿದ್ವಿ ಮನೆ 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 ಹಂಚಿಕೆ ಇರಬಹುದು ಮನೆ ಹಂಚಿಕೆ ಮನೆ ಸುಮಾರು ಒಂದು ನಮ್ಮ ಇದರಲ್ಲಿ ಒಂದು 43 ಮನೆ ಹಾಕೊಂಡಿದ್ದೀವಿ 43 ಸರ್ ತಮ್ಮ ರಾಜಕೀಯದಲ್ಲಿ ತಮ್ಮ ಫ್ಯಾಮಿಲಿ ತಾವ ರಾಜಕೀಯಕ್ಕೆ ಮೊದಲು ಅಥವಾ ಹಿಂದೆ ಯಾರ ರಾಜಕೀಯದಲ್ಲಿ ಇಲ್ಲ ಸರ್ ನಾನೇ ಮೊದಲು ನೀವೇ ನಿಮ್ಮ ಫ್ಯಾಮಿಲಿ ಮೊದಲು ರಾಜಕೀಯಕ್ಕೆ ಬಂದಿರೋದು ಸರ್ ರಾಜಕೀಯ ಬಂದು ತುಂಬಾ ಅಭಿವೃದ್ಧಿ ಕೆಲಸ ಮಾಡ್ತಾ ಸರ್ ಇನ್ನು ಇದೇ ರೀತಿ ಮುಂದೆ ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಇಲ್ಲ ಇದೇ ಸಾಕು ಅನಿಸಿದೆ ಸಾಕು ಇನ್ನು ಈ ಸಂಘ ಸಂಸ್ಥೆ ಮತ್ತೆ ಈ ಕಷ್ಟ ಸುಖ ದುಃಖಗಳಿಗೆ ಭಾಗಿ ಅವರು ಒಳ್ಳೆದು ಈ ರಾಜಕೀಯ ಬೇಡ ಅಂತ ಹೇಳಿ ಯಾಕೆ ಸರ್ ಅಷ್ಟು ನೋ ಏನ್ ಮಾಡಿದ ಜನಗಳಿಗೆ ನೆಮ್ಮದಿ ಅಂತ ಇಲ್ಲ ಬೇಡದು ಮಾತಾಡೋದು ಹೀಗೆಲ್ಲ ಮಾಡ್ತಾರೆ ಹಾಗಾಗಿ ಅದು ಬೇಡ ಅದು ಒಳ್ಳೆ ಮನುಷ್ಯರಿಗೆ ಶೋಭೆ ಇಲ್ಲ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಸರ್ ಜನರು ಯಾವ ರೀತಿಯ ಸಮಸ್ಯೆನೆ ನಿಮ್ಮ ಹತ್ರ ಬಂದು ಹೇಳ್ಕೊತಾರೆ ಒಂದು ಫೋನ್ ಮುಖಾಂತರ ಮಾಡ್ತಾರೆ ಅಥವಾ ಡೈರೆಕ್ಟ್ ಮಾಡ್ತಾರೆ ಫೋನ್ ಮುಖಾಂತರ ಜಾಸ್ತಿ ನೀರಿಂದ ಸಮಸ್ಯೆ ನೀರು ಬರ್ತಾ ಇಲ್ಲ ಕೋರೆ ಬೂದುಗುಂಡಿ ಪೇಟೆ ಮೂರು ಕಡೆ ನಾವು ಜವಾಬ್ದಾರಿ ನೋಡ್ಬೇಕು ಒಂದು ಮೆಂಬರ್ ಅದ ನಾನು ಹಿರೇಬೇಲ್ ಮಾತ್ರ ನೋಡೋದು ನಮ್ಮ ಕೋರೆ ಮಾತ್ರ ನೋಡೋದು ಯಾರು ಅದಕ್ಕೆ ಸ್ಪಂದನೆ ಮಾಡಿದ್ರೆ ಈ 5 ವರ್ಷದಲ್ಲಿ ಮುಂಚೆ ಎಲ್ಲ ಪಂಚಾಯತಿ ಮುಂದೆ ಧರಣಿ ಮಾಡಿದ ವ್ಯವಸ್ಥೆ ಉಂಟು ಈ ನನ್ನ ಈ 5 ವರ್ಷದಲ್ಲಿ ನನ್ನನ್ನು ನಾನೇ ಹೇಳ್ಕೋಬಾರದು ನಾನು ಒಂದು ದಿವಸ ಒಂದು ಜನ ಪಂಚಾಯತ್ ಬಾಗಿಲು ಬಂದಿಲ್ಲ
ಆ ರೀತಿ ಮೆಂಟೇನ್ ಮಾಡ್ತಾ ಒಂದು ಮೋಟರ್ ಹೋದರೆ ಎಕ್ಸ್ಟ್ರಾ ಮೋಟರ್ ಪಂಚಾಯತ್ ಬಿಟ್ಟು ಅದನ್ನು ಮೋಟರ್ ಎಲ್ಲಿ ಹೋಗಿದೆ ಅದನ್ನು ಕೂಡಲೇ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಮಾಡಿದೆ. ಮುಂಚೆ ಎಲ್ಲ ಒಂದು ವಾರ 15 ದಿವಸ ನೀರು ಇರ್ತಿರಲಿಲ್ಲ, ಟ್ಯಾಂಕರ್ ಹೊಡಿತಿದ್ರು, ಆ ಸಮಸ್ಯೆ ಈಗಿಲ್ಲ. ಹಾಗೆ ಒಟ್ಟಾರೆ ಹೇಳ್ಬೇಕು, ಸ್ವಲ್ಪ ಸಮಸ್ಯೆಗಳು ಆದಷ್ಟು ಕಡಿವಾಣ ಹಾಕಿದ್ರು. ಅದೇ ಇದು ಪಂಚಾಯತ್ನ ಏನು ಸೆಕ್ರೆಟ್ಗಳು ಇನ್ನೊಬ್ಬರು ತಿನ್ನುವಂಥ ದುಡ್ಡಿಗೂ ನಾನಂದರೆ ಸ್ವಲ್ಪ ಒಳಗೆ ಹೋದಂದ್ರೆ ನಾನು ಹೆದರಿಕೆ ಅವರಿಗೆ. ನಾವಂತೂ ಒಂದು ರೂಪಾಯಿ ತಿನ್ನೋದಿಲ್ಲ, ಅವರು ತಿನ್ನಲಿಕ್ಕೆ ಬಿಡೋದಿಲ್ಲ. ಆ ಸ್ವಭಾವ ರಾಮಯ್ಯನ ಮಟ್ಟಿಗೆ ಮಾಡಿದಿಲ್ಲ. ರಾಮಯ್ಯನ ಆಮೇಲೆ ಒಳ್ಳೆ ಮನುಷ್ಯ, ಸ್ವಲ್ಪ ಜವಾಬ್ದಾರಿ ಮನುಷ್ಯ. ಪಂಚಾಯತಿಂದ ದುಡ್ಡು ಫೋಲ್ ಆಗಬಾರ್ದು ಅನ್ನೋ ಒಂದು ಒಂದು ಉದ್ದೇಶದಿಂದ ಅವ್ರು ಕೆಲಸ ಮಾಡ್ತಾರೆ. ಎಲ್ಲ ಒಗ್ಗಟ್ಟು, ನಮ್ಮ 12 ಮೆಂಬರ್ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ಹಾಗೆ ಸರ್, ನಿಮ್ಮ ಉಳಿದ ಸದಸ್ಯರಿಗೆ ಯಾವ ಒಂದು ಕಿವಿ ಮಾತೆಲ್ಲಕ್ಕೆ ಇಷ್ಟಪಡ್ತೀರಾ ಸರ್? ಉಳಿದ ಸದಸ್ಯರಿಗೆ ಏನು, ನಾವು ಊರಿನ ಸಮಸ್ಯೆಗಳಿಗೆ ಹೊರತು ನಮ್ಮ ದುಡ್ಡು ದುಡ್ಡಿಗಾಗಲಿ ಇನ್ನೊಬ್ಬರಿಗೆ ತೊಂದರೆ ಮಾಡೋದಾಗಲಿ, ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಜೆ ಡಿ ಸಿ ಇರಲಿ, ಇನ್ನೊಬ್ಬನ ರಾಜಕೀಯ ಅನ್ನ ಅವನ ಬಿ ಜೆ ಪಿನ ಅವನು ತುಳಿಯೋದು ಅನ್ನೋ ಸಭ್ಯತೆ ಅಲ್ಲ. ನಾವು ಏನು 5 ವರ್ಷ ಇದು ಬರ್ತದೆ, 5 ವರ್ಷ ಇದು ಬರ್ತದೆ, ನಾವು ಹೊಂದಾಣಿಕೆಯಾಗಿ ಹೋಗೋದು ಒಳ್ಳೇದಂತ ನಾನು ನನ್ನ ಕಿವಿ ಮಾತು. ಅಭಿವೃದ್ಧಿಯಲ್ಲಿ ಯಾವ ಥರ ಪಕ್ಷ ಬೇಡ ಅಂತ? ಪಕ್ಷ ಅಭಿವೃದ್ಧಿಯಲ್ಲಿ ಪಕ್ಷ ಬೇಡ, ಪಕ್ಷ ಅವತ್ತು ಮಾತ್ರ, ಈಗ ಈ ಒಂದು ತಿಂಗಳಲ್ಲಿ ಮಾತ್ರ ಪಕ್ಷ ಎದ್ದ ಮೇಲೆ ಪಕ್ಷ ಮಾಡಬೇಕು ಅನ್ನೋದಕ್ಕಿಂತ ತಾನು ಸರ್, ತಾವು ಈ ಸ್ಥಾನಕ್ಕೆ ಬರಬೇಕು ಅಂದರೆ ತಮಗೆ ಮತ ನೀಡಿದ ಮತದಾರರ ಕಾರಣ ಸರ್? ಮತದಾರ ಕಾರಣ. ಈ ಸಂದರ್ಭದಲ್ಲಿ ಅವ್ರಿಗೆ ಏನೆಲ್ಲ ಇಷ್ಟಪಡ್ತೀರಾ? ಈ 5 ವರ್ಷ ಅವ್ರನ್ನ ಅವರೊಂದು ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ಅವ್ರಿಗೆ ಕೃತಜ್ಞತೆ ನಾನು ಸಲ್ಲಿಸ್ತೀನಿ. ಒಳ್ಳೆಯ ಕೆಲಸ ಕಾರ್ಯಗಳು ಮಾಡೋಕೆ ಮುಖಾಂತರವಾಗಿ ನೀವು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀನಿ ಸರ್. ಇಷ್ಟೊತ್ತು ಕಾಲ ನಮ್ಮ ಜೊತೆ ನಿಮ್ಮ ಮನದೆಲ್ಲ ಮಾತನಾಡಿಕೊಳ್ಳಿಕ್ಕೆ ತುಂಬ ಧನ್ಯವಾದ ಸರ್. ನಮಸ್ಕಾರ ಸರ್.